ಈ ಸಹ ಸಂಚಾರಕ್ಕಾಗಿ ಎ ಐ ಟಿ ಸಿಯಲ್ಲಿ ಕೆಲಸ ಮಾಡ್ತಿದ್ದೀನಿ. ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮೂರರಿಂದ ನಾಲ್ಕು ತಿಂಗಳು ವೇತನ ಇಲ್ಲ, ಅದರ ಜೊತೆಗೆ ಮೊಟ್ಟೆ ಬಿಲ್ಲಿಲ್ಲ, ಆಮೇಲೆ ತರಕಾರಿ ಬಿಲ್ಲಿಲ್ಲ, ಗ್ಯಾಸ್ ಬಿಲ್ಲಿಲ್ಲ, ಯಾವುದೇ ಒಂದೂ ಅಮೌಂಟ್ ಇಲ್ಲ, ವೇತನ ಇಲ್ಲ, ಯಾವುದೇ ಬಿಲ್ಗಳಿಲ್ಲ. ಅದರ ಜೊತೆಗೆ ಅಂಗನವಾಡಿ ಕಾರ್ಯಕರ್ತೆಯರು ಅಂಗನವಾಡಿಯನ್ನು ಬಂದ್ ಮಾಡೋಕ್ಕಾಗಲ್ಲ, ಎಲ್ಲರನ್ನೂ ಫಲಾನುಭವಿಗೆ ಮುಟ್ಟಿಸಲೇಬೇಕು. ಆ ಕಾರಣದಿಂದ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸ್ವಲ್ಪ ಮಕ್ಕಳು ಜಾಸ್ತಿ ಇರುವಂಥ ಅಂಗನವಾಡಿಗಳಾದರೆ ಒಂದು ತಿಂಗಳಿಗೆ 10,000 ಈ ಬಿಲ್ಗಳು ಹಾಕ್ತಾವೆ. ಈ ಬಿಲ್ಗಳನ್ನ ಅಂಗನವಾಡಿ ಕಾರ್ಯಕರ್ತೆಯರು ಸಾಲ ಶೂಲ ಮಾಡ್ತಾರೆ, ಇದ್ದ ಬಂಗಾರ ಹಿಂಗಾರೆಲ್ಲ ಅಡ ಇಟ್ಟಾರ, ಇಂಥವನ್ನೆಲ್ಲ ಮಾಡ್ಕೊಂಡು ಅಂಗನವಾಡಿ ಕಾರ್ಯಕರ್ತೆಯರು ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಇಂಥ ಪರಿಸ್ಥಿತಿಗೆ ಇದನ್ನು ಆದಷ್ಟು ಬೇಗ ಗಣನೆಗೆ ತೊಗೊಂಡು ಇವನ್ನೆಲ್ಲ ಬಿಲ್ಗಳನ್ನ ಹಾಕ್ಕೊಡ್ಬೇಕಂತ ಹೇಳಂದು ನಾನು ಕೇಳ್ಕೊತೀನಿ. ಈ ಸಹ ಸಂಚಾರಕ್ಕಾಗಿ ಎ ಐ ಟಿ ಸಿ ಒಳಗೆ ಕೆಲಸ ಮಾಡ್ತಿದ್ದೀನಿ. ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮೂರರಿಂದ ನಾಲ್ಕು ತಿಂಗಳು ವೇತನ ಇಲ್ಲ, ಅದರ ಜೊತೆಗೆ ಮೊಟ್ಟೆ ಬಿಲ್ಲಿಲ್ಲ, ಆಮೇಲೆ ತರಕಾರಿ ಬಿಲ್ಲಿಲ್ಲ, ಗ್ಯಾಸ್ ಬಿಲ್ಲಿಲ್ಲ, ಯಾವುದೇ ಒಂದೂ ಅಮೌಂಟ್ ಇಲ್ಲ, ವೇತನ ಇಲ್ಲ, ಯಾವುದೇ ಬಿಲ್ಗಳಿಲ್ಲ. ಅದರ ಜೊತೆಗೆ ಅಂಗನವಾಡಿ ಕಾರ್ಯಕರ್ತೆಯರು ಅಂಗನವಾಡಿಯನ್ನು ಬಂದ್ ಮಾಡೋಕ್ಕಾಗಲ್ಲ, ಎಲ್ಲರನ್ನೂ ಫಲಾನುಭವಿಗೆ ಮುಟ್ಟಿಸಲೇಬೇಕು. ಆ ಕಾರಣದಿಂದ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸ್ವಲ್ಪ ಮಕ್ಕಳು ಜಾಸ್ತಿ ಇರುವಂಥ ಅಂಗನವಾಡಿಗಳಾದರೆ ಒಂದು ತಿಂಗಳಿಗೆ 10,000 ಈ ಬಿಲ್ಗಳು ಹಾಕ್ತಾವೆ. ಈ ಬಿಲ್ಗಳನ್ನ ಅಂಗನವಾಡಿ ಕಾರ್ಯಕರ್ತೆಯರು ಸಾಲ ಶೂಲ ಮಾಡ್ತಾರೆ, ಇದ್ದ ಬಂಗಾರ ಹಿಂಗಾರೆಲ್ಲ ಅಡ ಇಟ್ಟಾರ, ಇಂಥವನ್ನೆಲ್ಲ ಮಾಡ್ಕೊಂಡು ಅಂಗನವಾಡಿ ಕಾರ್ಯಕರ್ತೆಯರು ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಇಂಥ ಪರಿಸ್ಥಿತಿಗೆ ಇದನ್ನು ಆದಷ್ಟು ಬೇಗ ಗಣನೆಗೆ ತೊಗೊಂಡು ಇವನ್ನೆಲ್ಲ ಬಿಲ್ಗಳನ್ನ ಹಾಕ್ಕೊಡ್ಬೇಕಂತ ಹೇಳಂದು ನಾನು ಕೇಳ್ಕೊತೀನಿ. ಈ ಸಹ ಸಂಚಾರಕ್ಕಾಗಿ ಎ ಐ ಟಿ ಸಿ ಒಳಗೆ ಕೆಲಸ ಮಾಡ್ತಿದ್ದೀನಿ. ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮೂರರಿಂದ ನಾಲ್ಕು ತಿಂಗಳು ವೇತನ ಇಲ್ಲ, ಅದರ ಜೊತೆಗೆ ಮೊಟ್ಟೆ ಬಿಲ್ಲಿಲ್ಲ, ಆಮೇಲೆ ತರಕಾರಿ ಬಿಲ್ಲಿಲ್ಲ, ಗ್ಯಾಸ್ ಬಿಲ್ಲಿಲ್ಲ, ಯಾವುದೇ ಒಂದೂ ಅಮೌಂಟ್ ಇಲ್ಲ, ವೇತನ ಇಲ್ಲ, ಯಾವುದೇ ಬಿಲ್ಗಳಿಲ್ಲ. ಅದರ ಜೊತೆಗೆ ಅಂಗನವಾಡಿ ಕಾರ್ಯಕರ್ತೆಯರು ಅಂಗನವಾಡಿಯನ್ನು ಬಂದ್ ಮಾಡೋಕ್ಕಾಗಲ್ಲ, ಎಲ್ಲರನ್ನೂ ಫಲಾನುಭವಿಗೆ ಮುಟ್ಟಿಸಲೇಬೇಕು. ಆ ಕಾರಣದಿಂದ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸ್ವಲ್ಪ ಮಕ್ಕಳು ಜಾಸ್ತಿ ಇರುವಂಥ ಅಂಗನವಾಡಿಗಳಾದರೆ ಒಂದು ತಿಂಗಳಿಗೆ 10,000 ಈ ಬಿಲ್ಗಳು ಹಾಕ್ತಾವೆ. ಈ ಬಿಲ್ಗಳನ್ನ ಅಂಗನವಾಡಿ ಕಾರ್ಯಕರ್ತೆಯರು ಸಾಲ ಶೂಲ ಮಾಡ್ತಾರೆ, ಇದ್ದ ಬಂಗಾರ ಹಿಂಗಾರೆಲ್ಲ ಅಡ ಇಟ್ಟಾರ, ಇಂಥವನ್ನೆಲ್ಲ ಮಾಡ್ಕೊಂಡು ಅಂಗನವಾಡಿ ಕಾರ್ಯಕರ್ತೆಯರು ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಇಂಥ ಪರಿಸ್ಥಿತಿಗೆ ಇದನ್ನು ಆದಷ್ಟು ಬೇಗ ಗಣನೆಗೆ ತೊಗೊಂಡು ಇವನ್ನೆಲ್ಲ ಬಿಲ್ಗಳನ್ನ ಹಾಕ್ಕೊಡ್ಬೇಕಂತ ಹೇಳಂದು ನಾನು ಕೇಳ್ಕೊತೀನಿ. ಈ ಸಹ ಸಂಚಾರಕ್ಕಾಗಿ ಎ ಐ ಟಿ ಸಿ ಒಳಗೆ ಕೆಲಸ ಮಾಡ್ತಿದ್ದೀನಿ. ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮೂರರಿಂದ ನಾಲ್ಕು ತಿಂಗಳು ವೇತನ ಇಲ್ಲ, ಅದರ ಜೊತೆಗೆ ಮೊಟ್ಟೆ ಬಿಲ್ಲಿಲ್ಲ, ಆಮೇಲೆ ತರಕಾರಿ ಬಿಲ್ಲಿಲ್ಲ, ಗ್ಯಾಸ್ ಬಿಲ್ಲಿಲ್ಲ, ಯಾವುದೇ ಒಂದೂ ಅಮೌಂಟ್ ಇಲ್ಲ, ವೇತನ ಇಲ್ಲ, ಯಾವುದೇ ಬಿಲ್ಗಳಿಲ್ಲ. ಅದರ ಜೊತೆಗೆ ಅಂಗನವಾಡಿ ಕಾರ್ಯಕರ್ತೆಯರು ಅಂಗನವಾಡಿಯನ್ನು ಬಂದ್ ಮಾಡೋಕ್ಕಾಗಲ್ಲ, ಎಲ್ಲರನ್ನೂ ಫಲಾನುಭವಿಗೆ ಮುಟ್ಟಿಸಲೇಬೇಕು. ಆ ಕಾರಣದಿಂದ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸ್ವಲ್ಪ ಮಕ್ಕಳು ಜಾಸ್ತಿ ಇರುವಂಥ ಅಂಗನವಾಡಿಗಳಾದರೆ ಒಂದು ತಿಂಗಳಿಗೆ 10,000 ಈ ಬಿಲ್ಗಳು ಹಾಕ್ತಾವೆ. ಈ ಬಿಲ್ಗಳನ್ನ ಅಂಗನವಾಡಿ ಕಾರ್ಯಕರ್ತೆಯರು ಸಾಲ ಶೂಲ ಮಾಡ್ತಾರೆ, ಇದ್ದ ಬಂಗಾರ ಹಿಂಗಾರೆಲ್ಲ ಅಡ ಇಟ್ಟಾರ, ಇಂಥವನ್ನೆಲ್ಲ ಮಾಡ್ಕೊಂಡು ಅಂಗನವಾಡಿ ಕಾರ್ಯಕರ್ತೆಯರು ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಇಂಥ ಪರಿಸ್ಥಿತಿಗೆ ಇದನ್ನು ಆದಷ್ಟು ಬೇಗ ಗಣನೆಗೆ ತೊಗೊಂಡು ಇವನ್ನೆಲ್ಲ ಬಿಲ್ಗಳನ್ನ ಹಾಕ್ಕೊಡ್ಬೇಕಂತ ಹೇಳಂದು ನಾನು ಕೇಳ್ಕೊತೀನಿ. ಈ ಸಹ ಸಂಚಾರಕ್ಕಾಗಿ ಎ ಐ ಟಿ ಸಿ ಒಳಗೆ ಕೆಲಸ ಮಾಡ್ತಿದ್ದೀನಿ. ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮೂರರಿಂದ ನಾಲ್ಕು ತಿಂಗಳು ವೇತನ ಇಲ್ಲ, ಅದರ ಜೊತೆಗೆ ಮೊಟ್ಟೆ ಬಿಲ್ಲಿಲ್ಲ, ಆಮೇಲೆ ತರಕಾರಿ ಬಿಲ್ಲಿಲ್ಲ, ಗ್ಯಾಸ್ ಬಿಲ್ಲಿಲ್ಲ, ಯಾವುದೇ ಒಂದೂ ಅಮೌಂಟ್ ಇಲ್ಲ, ವೇತನ ಇಲ್ಲ, ಯಾವುದೇ ಬಿಲ್ಗಳಿಲ್ಲ. ಅದರ ಜೊತೆಗೆ ಅಂಗನವಾಡಿ ಕಾರ್ಯಕರ್ತೆಯರು ಅಂಗನವಾಡಿಯನ್ನು ಬಂದ್ ಮಾಡೋಕ್ಕಾಗಲ್ಲ, ಎಲ್ಲರನ್ನೂ ಫಲಾನುಭವಿಗೆ ಮುಟ್ಟಿಸಲೇಬೇಕು. ಆ ಕಾರಣದಿಂದ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸ್ವಲ್ಪ ಮಕ್ಕಳು ಜಾಸ್ತಿ ಇರುವಂಥ ಅಂಗನವಾಡಿಗಳಾದರೆ ಒಂದು ತಿಂಗಳಿಗೆ 10,000 ಈ ಬಿಲ್ಗಳು ಹಾಕ್ತಾವೆ. ಈ ಬಿಲ್ಗಳನ್ನ ಅಂಗನವಾಡಿ ಕಾರ್ಯಕರ್ತೆಯರು ಸಾಲ ಶೂಲ ಮಾಡ್ತಾರೆ, ಇದ್ದ ಬಂಗಾರ ಹಿಂಗಾರೆಲ್ಲ ಅಡ ಇಟ್ಟಾರ, ಇಂಥವನ್ನೆಲ್ಲ ಮಾಡ್ಕೊಂಡು ಅಂಗನವಾಡಿ ಕಾರ್ಯಕರ್ತೆಯರು ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಇಂಥ ಪರಿಸ್ಥಿತಿಗೆ ಇದನ್ನು ಆದಷ್ಟು ಬೇಗ ಗಣನೆಗೆ ತೊಗೊಂಡು ಇವನ್ನೆಲ್ಲ ಬಿಲ್ಗಳನ್ನ ಹಾಕ್ಕೊಡ್ಬೇಕಂತ ಹೇಳಂದು ನಾನು ಕೇಳ್ಕೊತೀನಿ.